ಸ್ಟೇಷನ್ ಮಾಸ್ಟರ್ ಕಲಬುರಗಿ ರೈಲು ನಿಲ್ದಾಣ ಇವರ ಮುಖಾಂತರ. ಮಾನ್ಯರೇ, ವಿಷಯ ಸೊಲ್ಲಾಪುರ ರೈಲು ನಿಲ್ದಾಣದಿಂದ ವಾಡಿಗೆ ಹಾಗೂ ಮಾರ್ಗಗಳಲ್ಲಿ ಪ್ಯಾಸೆಂಜರ್ ರೈಲು ಬಿಡುವ ಬಗ್ಗೆ ಮನವಿ. ಕರುವೆ ಕಲಬುರಗಿ ಇದ್ದು ತಮ್ಮಲ್ಲಿ ಅರ್ಜಿ ಸಲ್ಲಿಸುವುದೇನೆಂದರೆ, ಕೊರೋನಾ 19 ಮಹಾಮಾರಿಯಿಂದಾಗಿ ಇಲ್ಲಿಯವರೆಗೆ ಪ್ಯಾಸೆಂಜರ್ ರೈಲು ಕಲಬುರಗಿ ವಾಡಿ ಮತ್ತು ರಾಯಚೂರು ಮತ್ತು ವಿಜಯಪುರ ಹಾಗೂ ಇನ್ನಿತರ ಮಾರ್ಗಗಳಲ್ಲಿ ಚಲಿಸುತ್ತಿಲ್ಲ. ಇದರಿಂದಾಗಿ ರೈತಾಪಿ ವರ್ಗ, ಕೂಲಿ ಕಾರ್ಮಿಕ ಮತ್ತು ಬಡವರು ಹಾಗೂ ಶಾಲಾ ಮಕ್ಕಳು ವಿದ್ಯಾರ್ಥಿಗಳಿಗೆ ತುಂಬ ಅನಾನುಕೂಲವಾಗುತ್ತದೆ. ಕಲಬುರಗಿ ನಗರದಿಂದಲೇ ಸರಿಸುಮಾರು ಬಡವರು ಇನ್ನಿತರ ಸೊಲ್ಲಾಪುರಕ್ಕೆ ದವಾಖಾನೆ ಸಲುವಾಗಿ ದಿನನಿತ್ಯ ಹೋಗಿ ಬರಲಿರುತ್ತಿದ್ದು ಇದರಿಂದಾಗಿ ಮತ್ತು ಇನ್ನಿತರ ತುಂಬ ತೊಂದರೆಯಾಗುತ್ತಿದೆ. ಆದ್ದರಿಂದ ದಯಾಳುಗಳಾದ ತಾವುಗಳು ನಮ್ಮ ಮನವಿಯನ್ನು ಪುರಸ್ಕರಿಸಿ ಬಡವರು, ಕೂಲಿ ಕಾರ್ಮಿಕರು ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿನಿಯರಿಗೆ ಅನುಕೂಲಕ್ಕಾಗಿ ಮತ್ತು ಆರ್ಥಿಕವಾಗಿ ತೊಂದರೆ ಅನುಭವಿಸುತ್ತಿರುವವರಿಗೆ ಸಹಾಯಕ್ಕಾಗಿ ಕೂಡಲೇ ತಾವುಗಳು ಸೊಲ್ಲಾಪುರ ರೈಲು ನಿಲ್ದಾಣದಿಂದ ಕಲಬುರಗಿ ಹಾಗೂ ಇನ್ನಿತರ ಸ್ಥಳಗಳಲ್ಲಿ ಪ್ಯಾಸೆಂಜರ್ ರೈಲು ಓಡಿಸುವ ವ್ಯವಸ್ಥೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಒಂದು ವೇಳೆ ನಮ್ಮ ಮನವಿಯನ್ನು ತಿರಸ್ಕರಿಸಿದರೆ ನಮ್ಮ ಸಂಘಟನೆ ಕಾರ್ಯಕರ್ತರೊಂದಿಗೆ ಕಲಬುರಗಿ ರೈಲು ನಿಲ್ದಾಣದ ಮುತ್ತಿಗೆ ಹಾಕಲಾಗುವುದು ಎಂಬ ವಿಷಯವನ್ನು ತಮ್ಮ ಗಮನಕ್ಕೆ ತರಬಯಸುತ್ತೇನೆ. ಧನ್ಯವಾದ. ಒಂದು ಸಲಿಗೆ ಈಗ ಶುರು ಮಾಡಿದ್ರೆ ನವೆಂಬರ್ 1 ತಾರೀಕಿಂದ ಈ ರೈಲ್ವೆ ಬೋರ್ಡ್ ಲೆಟರಿಂದ ಬಂದಿದ್ದು ಎಲ್ಲ ಮೇಲ್ ಎಕ್ಸ್ಪ್ರೆಸ್ ಗಾಡಿಗಳಿಗೆ ಕೆಲವು ಮೇಲ್ ಎಕ್ಸ್ಪ್ರೆಸ್ ಗಾಡಿಗಳಿಗೆ 2 ಕೋಚು ಜನರಲ್ ಕೋಚ್ ಹಾಕಿ ಬರ್ತದೆ. ಅದು ನವೆಂಬರ್ 1 ತಾರೀಕಿಂದ ಸದರ್ನ್ ರೈಲ್ವೆ ಡಿಕ್ಲೇರ್ ಮಾಡಿದರು. ಇನ್ನು ಇಲ್ಲಿ ಆಗಿಲ್ಲ, ಮಾಡುತ್ತಿದ್ದಾರೆ. ಸ್ವಲ್ಪ ಕೆಲವು ತಿಂಗಳು, ಇನ್ನು 2 ತಿಂಗಳ ನಂತರ ಈ ಡೆಲ್ಟಾ ವೈರಸ್ನಿಂದ ನಾವು ಎಚ್ಚರಿಕೆ ಇರಬೇಕಾಯಿತು. ಅದಕ್ಕೆ ವೆಯ್ಟ್ ಮಾಡ್ಲಿಕ್ಕೀವಿ. ಈ ಡೆಲ್ಟಾ ವೈರಸ್ ಇನ್ನೂ ಅನುಕೂಲದಿಂದ ಎಲ್ಲ ಹೋಗಿದ್ರೆ ನಾವು ಮತ್ತೆ ಪ್ಯಾಸೆಂಜರ್ ಎಲ್ಲ ಚಾಲು ಮಾಡ್ತೀವಿ. ಅದು ಮಹಾರಾಷ್ಟ್ರದಿಂದ ಬರೋದೇ ನಿಂದ್ರಿಸು. ಇಲ್ಲಿ ರಾಯಚೂರಿಂದ ಕಲಬುರಗಿ, ರಾಯಚೂರಿಂದ ಕಲಬುರಗಿ ಅದು ಹೋಗ್ಲತ್ತ ದಿನ ಬರ್ತದೆ ಹೋಗ್ತದೆ. ಇದು ಸ್ವಲ್ಪ ಮಹಾರಾಷ್ಟ್ರಕ್ಕೆ ಆಲ್ರೆಡಿ ರೆಸ್ಟ್ರಿಕ್ಷನ್ ಅದ. ಆ ಕೋವಿಡ್ ರೆಸ್ಟ್ರಿಕ್ಷನ್ಗೆ ಇಲ್ಲಿ ಇನ್ನು ತಂದಿಲ್ಲ, ಅದು ಬಂದ ಮೇಲೆ ಶುರು ಮಾಡ್ತೀವಿ. ಕಳೆದ ತಿಂಗಳಿನಿಂದ ಪಾಸಿಟಿವ್ ರೇಟ್ ಕಮ್ಮಿ ಇದೆ ಸರ್. ಕಡಿಮೆ ಇಲ್ಲ, ಅದು ಹಂಗಿಲ್ಲ. ಈ ಡೆಲ್ಟಾ ವೈರಸ್ ಯಾವಾಗ ಬರ್ತದೆ ಅನ್ನೋ ಇನ್ನೂ ಡಿಸೈಡ್ ಮಾಡಿಲ್ಲ. ಇದು 2 ತಿಂಗಳ ಡೇಟ್ ಕೊಟ್ಟರು, ನವೆಂಬರ್ ಆ್ಯಂಡ್ ಡಿಸೆಂಬರ್. ಇದು 2 ತಿಂಗಳ ಅದ, ಈ ಅಕ್ಟೋಬರ್ ಇದೆ. ಇದನ್ನ ಸಲಿಗೆ ಅವರು ನಿಂದ್ರಿಸ್ಬಿಟ್ರು. ಈಗ ರಿಲ್ಯಾಕ್ಸೇಷನ್ ಕೊಟ್ಟರು ಕೆಲವು ಗಾಡಿಗಳಿಗೆ ನವೆಂಬರ್ 1 ಕೆಲವು ಮೇಲ್ ಎಕ್ಸ್ಪ್ರೆಗಳಿಗೆ 2 ಕೋಚು ಹಿಂದು ಮಾಡಿ ಹೋಗ್ಲಿರ್ತಾರೆ. ಸರ್, ಗುಲ್ಬರ್ಗದಿಂದ ಬಿದರ್ ಪ್ಯಾಸೆಂಜರ್ ಅಷ್ಟೊಂದು ಅನುಕೂಲವಾಗಲ್ಲ ಸರ್. ಬಡವರಿಗೆ ಹಳ್ಳಿ, ರಾಯಚೂರು ವಾಡಿ. ಈಗ ಗುಲ್ಬರ್ಗದಿಂದ ಏನು ಹಳ್ಳಿಯಿಂದ ಹೋಗ್ತಾರೆ, ಎಲ್ಲರೂ ಸೊಲ್ಲಾಪುರ ಹಾಸ್ಪಿಟಲ್ಗೆ ಹೋಗ್ತಾರೆ ಸರ್. 99% ಸೊಲ್ಲಾಪುರು ನಾವು, ಇದು ಕರ್ನಾಟಕ, ಬಿದರ್ ಕರ್ನಾಟಕ, ರಾಯಚೂರು ಕರ್ನಾಟಕ. ನಮಗೆ ಗೊತ್ತದೆ ಈ ಕೋವಿಡ್ ರೆಸ್ಟ್ರಿಕ್ಷನ್ ಕೊರೋನಾ ನಮ್ಮ ಕಡೆ ಕಡಿಮೆ ಅದ. ಈ ಮಹಾರಾಷ್ಟ್ರದ ರೆಸ್ಟ್ರಿಕ್ಷನ್ ಅದ, ಅಲ್ಲಿಂದ ನಮಗೆ ಮರಬೇಡದು. ಬಂದಿದ್ರೆ ಅಂದ್ರೆ ನಮ್ಮ ಎಲ್ಲರೂ ಹೋಗ್ಬಿಡ್ತಾರೆ. ಅದಕ್ಕೆ ಅವರು ಸರ್, ದೊಡ್ಡ ಗಾಡಿಗಳೆಲ್ಲ ಚಾಲು ಅಲ್ರಿ ಮಹಾರಾಷ್ಟ್ರದಿಂದ? ಅವರು ಎಲ್ಲರೂ ಸೂಪರ್ ಫಾಸ್ಟ್ ಎಲ್ಲ ಚಾಲು ಅವ್ರಿ, ಅದರಿಂದ ಬರಲ್ಲ. ಇಲ್ಲ, ಅವರು ಎಲ್ಲ ಅವ್ರ ಕಡೆ ಏನಿರ್ತದೆ ಕೋವಿಡ್ ರೆಸ್ಟ್ರಿಕ್ಷನ್ ಇಲ್ಲ, ಬಂದ್ ಮಾಡದಿದ್ರು ಪೂರ ಬಂದ್ ಮಾಡಿ. ವ್ಯಾಕ್ಸಿನೇಷನ್ ಕೊಟ್ಟರು ಯಶವಂತಪುರ ಸೂಪರ್ ಫಾಸ್ಟ್ ಗಳನ್ನ ಎಲ್ಲ ಬಿಟ್ಬಿಡ್ರಿ. ಅದು ವ್ಯಾಕ್ಸಿನೇಷನ್ ಕೊಡ್ತಾರೆ, ಒಂದು ವ್ಯಾಕ್ಸಿನ್ ಇಲ್ಲ 2. ಆಮೇಲೆ 72 ಅವರ್ಸ್ ಇಂದ ಒಳಗೆ ಸರ್ಟಿಫಿಕೇಟ್ ತಗೊಂಡು ಬರುತ್ತೆ. ಅದು ಚೆಕ್ ಮಾಡಿದಾರು, ನಮ್ಮ ಮಂದಿ ಎಲ್ಲರೂ ಚೆಕ್ ಮಾಡಿ ಅದು ವ್ಯಾಕ್ಸಿನ್ ಕೊಟ್ಟರು. ಇದು ಮಹಾರಾಷ್ಟ್ರ ಗೌರ್ಮೆಂಟ್ಗೂ ಅವ್ರ ಕೇರಳ ಗೌರ್ಮೆಂಟ್ಗೂ ಇದು ಒಂದು ರೆಸ್ಟ್ರಿಕ್ಷನ್ ಏಪ್ರಿಲ್ ತನಕ ಕೊಟ್ಟರು. ಹೀಗೆ ಹಾಗಾಗಿ 2 ವ್ಯಾಕ್ಸಿನ್ ಹಾಕಿ ನಂತರ 72 ಅವರ್ಸ್ನ ಒಳಗೆ ಅದು ಒಂದು ಇದು ತಗೋಬೇಕು, ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್ ತಗೋಬೇಕು. ಹಂಗಿದ್ರೆ ಪರ್ಮಿಟ್ ಮಾಡಲಿಕ್ಕೆ ಸ್ವಲ್ಪ ಇನ್ನೂ ಒಂದು 2 ತಿಂಗಳು ನಿಮಗೆ ಸ್ವಲ್ಪ ಅನುಕೂಲ. ಇದು ಇಷ್ಟು ಮಾಡಿದ 1 ವರ್ಷ ಆಗ್ಯದು, 1.5 ವರ್ಷ ಆಗಿದ್ರಿ. ಇನ್ನೂ ಒಂದು 2 ತಿಂಗಳ ನಂತರ ಒಂದು ಗಾಡಿ ಶುರು. ನಾವು ನಮ್ಮಲ್ಲಿ 4 ಗಾಡಿಗಳು ಇಲ್ಲೇ ನಿಂದ್ರಿಸೀವು. ನಮ್ಮ ಗೌರ್ಮೆಂಟ್ ಆರ್ಡರ್ ಬಂದಿಲ್ಲ, ಬಂದಿದ್ರೆ ನಾವು ಶುರು ಮಾಡ್ತೀವಿ. ನಾವು 4 ಮಂದಿಗೆ ನಮ್ಮ ಇಂಜಿನಿಯರ್ ಸಾಹೇಬರು ಎಲ್ಲ ಚೆಕ್ ಮಾಡಿ ರೆಡಿ ಇಟ್ಟರು. ಈ ಮಹಾರಾಷ್ಟ್ರಕ್ಕೆ ಇನ್ನೂ ಹೋಗಲ್ಲ, ಪರ್ಮಿಷನ್ ಕೊಟ್ಟಿಲ್ಲ, ಕೊಟ್ಟಿದ್ರೆ ಶುರು ಮಾಡೋಕೆ. ಥ್ಯಾಂಕ್ ಯು ಸರ್. ಕಲಬುರಗಿ ತಾಲೂಕಿನಿಂದ 15 ದಿನಗಳ ತಮ್ಮ ಮನವಿ ಕೊಟ್ಟಿದ್ದೀವಿ. ಮುಂದಿನ ಆದೇಶ ಏನು ಮಾಡಬೇಕು ತಮಗೆ ಬಿಟ್ಟು ವಿಚಾರ. ನಮ್ಮದು ಹೋರಾಟ ಮಾಡುವುದು ಸಾರ್ವಜನಿಕರ ಬದುಕಿಗಾಗಿ, ನಾವು ಹೋರಾಟ ಮಾಡ್ತಾ ಇರ್ತೀವಿ. ಇಲ್ಲ, ನಿಮ್ಗೆ ಮುಂದಿನ ಆದೇಶ ನಿಮಗೆ ಬಿಟ್ಟಿದ್ದು. ನಿಮ್ಮ ತಕ್ಲೀಫ್ ಎಲ್ಲ ನಮ್ಗೆ ಗೊತ್ತಾಯ್ತು. ನಾವು ಬಡವರ ಸಲುವಾಗಿ ಕುಳ್ಳುಗತ್ತಿದ್ವಿ. ಹೌದು, ಇಲ್ಲ ಬಡವರದ ಶಾಲೆ ಮಕ್ಕಳು ಈ ಹೋಗದ ಬರೋದ ಕಲಬುರಗಿ ಸಿಟಿಗೆ ಬರೋದ ರಾಯಚೂರು. ಈಗ ಗುಲ್ಬರ್ಗದವ್ರು ಎಲ್ಲರೂ ಕಾರ್ ಮಾಡ್ಕೊಂಡು ಹೋಗ್ಬೋದು. ಹಳ್ಳಿಯಿಂದ ಬಡವರು ಎಲ್ಲಿ ಕಾರ್ ಮಾಡ್ಕೊಂಡು ಹೋಗುವಂತ ಶಕ್ತಿ ಇಲ್ಲ. ಇದು 20 ರೂಪಾಯಿದಾಗ ಸೊಲ್ಲಾಪುರಕ್ಕೆ ಹೋಗ್ತಾರೆ. ದೊಡ್ಡ ಗಾಡಿಗೆ ಇಲ್ಲಿ ಗುಲ್ಬರ್ಗಕ್ಕೆ ಬಂದು ಹೋಗೋದು ಅವ್ರ ಕಲೆ ಆಗೋದಿಲ್ಲ. ಈ ಮನವಿ ನಮ್ಮ ಕಳಿಸಿ ಸೊಲ್ಲಾಪುರ ಇನ್ಸ್ಪೆಕ್ಷನ್ ಮಾಡಿ ಅವ್ರು ಮತ್ತೆ ಸಾಲ್ವ್ ಮಾಡ್ತಾರೆ. ಅವ್ರಿಗೆ 2-3 ಸಲ ಇಲ್ಲಾಂದ್ರೆ ಒಂದ್ ಟೈಮ್ರೆ ಬಿಡಂಗ್ ಮಾಡ್ರಿ. ಮುಂಜಾಳೆ ರೀ, ಸಾಯಂಕಾಲ ರೀ, ಬೆಳಗ್ಗೆ ಸಾಯಂಕಾಲ ರೀ, ಬಿಡಂಗ್ ಒಂದು ಗಾಡಿ ವ್ಯವಸ್ಥೆ ಮಾಡಿ ಸೊಲ್ಲಾಪುರ. ಗುಲ್ಬರ್ಗದಿಂದ ಮಾಡಿ ಸೊಲ್ಲಾಪುರ ಸ್ವಲ್ಪ ಡೇಂಜರ್ ಅದ ರೀ. ನೀವು ಇಲ್ಲಿ ಮಾಡಿದ್ರೆ ಮಾಡ್ತೀವಿ.
ರಾಯಚೂರು ಗಾಡಿ ಇನ್ನೊಂದು ಗಾಡಿ ಕೊಡ್ರಿ ಕೊಡ್ತೀವಿ. ಎಲ್ಲ ದೊಡ್ಡ ಗಾಡಿ ಚಲೋ ರೀ, ಪ್ಯಾಸೆಂಜರ್ ಸಲ್ಯಾಕೆ ರೋಗ ಬರ್ತಿತ್ತು ಅಂದ್ರೆ ಅದು ಮಾಡ್ಬೇರಿ ರೋಗ ಹಂಗಿಂದ. ಬಂದ್ ಮಾಡಮ್ ಅಂದ್ರೆ ಹೊಸ ಬಂದ್ ಮಾಡಮ್ರಿ, ಲಾಕ್ಡೌನ್ ಮಾಡಿದಾಗ ಆರಾಮ ಇದ್ದಿಲ್ಲ ಯಾರ್ದವ್ರು ಮನ್ಯಾಗ, ಹಂಗ್ ಹಿಂಗ್ ಮಾಡ್ಬಿಡ್ರಿ. ಶ್ರೀಮಂತರ ಸಲುವಾಗಿ ದೊಡ್ಡ ಗಾಡಿಗಳ ಚಾಲು ಇಟ್ಟು ಬಡವರ ಸಲುವಾಗಿ ಲೋಕಲ್ ಯಾಕೆ ಬಂದಿಡೋದು? ತುಂಬಾ ಗಂಭೀರವಾದ ವಿಷಯ ಅದ ಸರ್, ಬಡವರ ಸಲುವಾಗಿ ಅದ. ನಾವು 15 ದಿನ ನಿಮ್ಗೆ ವೇಟ್ ಮಾಡ್ತೀವಿ, ನೀವು ಮಾಡಲಿಲ್ಲ ಅಂದ್ರೆ ನಾವು ಮುಂದಿನ ಹೋರಾಟ ಮಾಡೋದೇ ನಮ್ ಕೆಲಸ ಸರ್. ಜನರಲ್ ಟಿಕೆಟ್ ಕೊಡು ಅಂತ ಹೇಳ್ರಿ ಎಲ್ಲ ಗಾಡಿ ಜನರಲ್ ಟಿಕೆಟ್ ಅದನ್ನು ಮಾಡ್ರಿ. ಜನರಲ್ ಗಾಡಿ ಮಾಡ್ಲಾಕತ್ತಾರ, ಅದು ಹೆಂಗ್ ಅಪ್ರೋಚ್ ಮಾಡ್ಲಾಕ್ತದೆ? ಒಂದ್ ತಿಂಗಳು ಎರಡು ತಿಂಗಳು ಅಬ್ಸರ್ವ್ ಮಾಡ್ತಾರೋ ಇನ್ನು ಕೊರೋನಾ ಗಿರೋನಾ ಎಲ್ಲ ಅಂದ್ರೆ ಎಲ್ಲ ಆಗ್ಬಿಡ್ತಾರೆ. ಹಿಂಗದ ನವೆಂಬರ್ 1 ಗಾಡಿಗಳು ಶುರು ಮಾಡ್ಲಾಕತ್ತಾರೆ. ಹಿಂಗ ಈ ಸರ್ಕಾರದ ಎಲ್ಲಾ ಕಾನೂನುಗಳು ಸರ್ ಬಡವರಿಗೆ ತಕ್ಲೀಫ್ ಅದ ರೀ. ಸರ್ಕಾರದ ಕಾನೂನಿನಿಂದ ಶ್ರೀಮಂತ ವ್ಯಕ್ತಿಗಳು ಶ್ರೀಮಂತ ಕುಟುಂಬಗಳಿಗೆ ಏನೂ ತಕ್ಲೀಫ್ ಇಲ್ಲ. ಬಡವರಿಗೆ ಮೊದಲು ನೋಡ್ರಿ, ಬಡವರು ಆದ ಬಳಿಕೆ ಉಳಿದಿವ್ರಿ. ಕರ್ನಾಟಕ ರಕ್ಷಣ ವೇದಿಕೆಗೆ ಕನ್ನಡ 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 ಮನೆಗೊಬ್ಬ ತೀರ ಮನೆಗೊಬ್ಬ ತೀರ ಮನೆಗೊಬ್ಬ ಒಬ್ಬವ ಮನೆಗೊಬ್ಬ ಒಬ್ಬವ